ಇವತ್ತಿನ ತಿರಂಗ ಯಾತ್ರೆ ಬೈಕ್ ರ್ಯಾಲಿ ಕಾರ್ಯಕ್ರಮ ನನ್ನ ಜೀವನದಲ್ಲಿ ನೋಡಿದಂತ ಒಂದು ಸ್ವರ್ಗದ ಭಾರತ ಮಾತೆಯ ಸ್ವರ್ಗದ ಬಾಗಿಲಲ್ಲಿ ನಿಂತು ನನ್ನ ತಾಯಿಯ ದರ್ಶನ ಆಗೋ ರೀತಿ ಇತ್ತು ಸಂಭ್ರಮಾಚರಣೆ ಆಚರಿಸ್ತಾರೆ ನೋಡಿದ್ರೆ ನಮಗೆ ಅನ್ಸುತ್ತೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಸಾರ್ಥಕ ಆಯ್ತು ಅನ್ನೋ ಅಭೂತಪೂರ್ವವಾದಂತ ಒಂದು ಸಂಘಟನೆಯನ್ನು ಮಾಡಿ ಈ ಆಜಾದಿ ಕಾ ಅಮೃತ ಮಹೋತ್ಸವಕ್ಕೆ ಒಂದು हर घर तिरंगा तिरंग यात्रा प्रतियो नागरिक भागवे करे देश सार्वभौमत्म ऐकतना इडी विश्व के सारे वीर सावरकर वर्ग ये शिक्षण को ब्रिटिशर अंत सड़े आ जैल भेटीमी बदली अंत सिद्धरामय्यनवर के डी के शिवकुमार प्रार्थने सरकारी कंदाय भूमि अंत डिक्लेर आगे गणपति उत्सव अब नम नाड़ हब्ब अवकाश को विश्वास नन नाचिके आगे निरीक्षे खंडित वागू शासक पदबार्ड नम जन कष्ट ना भागुन मनुष्यत् मानवीयता इटक समस्या क्षमे ना कौती दाखले समेत बदलीवे दिन दाखले क्षेत्र तनिखे बेड़े हणकितर योजना तेजक मत अदे सरकार तेलोदे गौरव तरह मंत्री भिक्षे बीड़ता इवर केंद्र सचिव इवरलू भिक्षे बीड़ती आय्तल दयु अनदान राजकीय मान मर्याद मुख्यमंत्री भिक्षे बेड़ता है राजकीय माता है अधिकार मुख्य यारू हल सत्र मनुष्यत्व मानवीय इला मानवीयतेतकंतवर यारू कीतियाली साध्य स्वतंत्र अमृत महोत्सव अंगवागि राजकीय पक्षगळु विविध कार्यक्रम हम्मिकोळ्ळुव मूलक गल्ली गल्लिगळल्लू स्वतंत्र दिनाचरणेय संभ्रमाचरणे मुगिलु मुट्टिदे साविरारु संख्येयल्लिन देशभक्तरु भागियागुत्तिद्दारे आनेकल बिजेपि मत्तु युव मोर्चाद मूरु मंडलगळिंद हर घर तिरंग बैक र्याली अद्दूरियागि नडेयितु इडी तालूकिन प्रमुख केंद्रगळल्लि बैक र्यालिगळु नडेदवु इन्नु ई बैक र्यालिगे चालने नीडिदंतह केंद्र सचिव ए नारायण स्वामी रवरु रैली बग्गे प्रशंसे व्यक्तपडिसिदरु ಜೊತೆಗೆ ಇದೇ ಸಂದರ್ಭದಲ್ಲಿ ಶಾಸಕ ಶಿವಣ್ಣರವರಿಗೆ ನೇರವಾಗಿ ಟಾಂಗ್ ನೀಡಿದರು ಶಿವಮೊಗ್ಗದಲ್ಲಿ ವೀರ ಸರ್ವಕರ್ ಭಾವಚಿತ್ರ ತೆರವು ಹಾಗೂ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಧ್ವಜಾರೋಹಣ ಹಾಗೂ ಗಣೇಶ ಉತ್ಸವದ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದರು ಹಾಗೂ ಬಿಬಿಎಂಪಿ ಚುನಾವಣೆ ಬಗ್ಗೆ ರಾಮಲಿಂಗ ರೆಡ್ಡಿ ಅವರಿಗೆ ಗೊತ್ತಿರೋದು ಅದು ನಾವು ಮಾಡಿಲ್ಲ ಅಂತ ಟೀಕಿಸಿದರು ಆ ಎಲ್ಲ ವಿವರಗಳನ್ನ ನೋಡ್ಕೊಂಡ್ಬರೋಣ ಬನ್ನಿ बोलो भारत माता की जय वंदे मातरम वंदे मातरम बोलो भारत माता की जय ಹೌದು ಹೀಗೆ ಎತ್ತ ನೋಡಿದ್ರು ತ್ರಿವರ್ಣ ಧ್ವಜಗಳು ಹಾರಾಡುತ್ತಿದ್ದವು ತ್ರಿವರ್ಣ ಧ್ವಜಗಳೊಂದಿಗೆ ಆಗಮಿಸಿದಂತಹ ವಾಹನಕ್ಕೆ ಭಾರತ ಮಾತೆಗೆ ಗ್ರಾಮಸ್ಥರು ಪುಷ್ಪಾರ್ಚನೆ ಸಲ್ಲಿಸಿದರು ಇಲ್ಲಿ ಸುಮಾರು 5000 ಕ್ಕೂ ಹೆಚ್ಚು ವಾಹನಗಳು ಭಾಗಿಯಾಗಿದ್ದವು ಇದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮೂರು ಮಂಡಲಗಳು ಆನೇಕಲ್ ಮಂಡಲ ಅತ್ತಿಬೆಲೆ ಮಂಡಲ ಮತ್ತು ಸರ್ಜಾಪುರ ಮಂಡಲ ಹಾಗೂ ಬಿಜೆಪಿ ವತಿಯಿಂದ ಸ್ವತಂತ್ರ ಅಮೃತ ಮಹೋತ್ಸವದ ಬೈಕ್ ರ್ಯಾಲಿ ಆಯೋಜನೆಗೊಂಡಿತ್ತು ತಾಲೂಕಿನಾದ್ಯಂತ ಎಲ್ಲಾ ಕೇಂದ್ರಗಳಲ್ಲೂ ಹರ್ ಘರ್ ತಿರಂಗ ಬೈಕ್ ರ್ಯಾಲಿ ನಡೆಸುವ ಮೂಲಕ ಸಂಭ್ರಮಿಸಿದ್ರು ರ್ಯಾಲಿ ಸೂರ್ಯ ಸಿಟಿಯಲ್ಲಿ ಸಮಾರೋಪಗೊಂಡಿತ್ತು ಆ ಎಲ್ಲ ದೃಶ್ಯಗಳನ್ನು ನೋಡಿ ಬರೋಣ ಬನ್ನಿ ಇನ್ನು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿ ರವರು ಮಾತನಾಡಿ ಹಲವು ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ಇನ್ನು ಏನೆಲ್ಲ ಮಾತನಾಡಿದರು ಅನ್ನೋದನ್ನ ನೋಡಿ ಬರೋಣ ಬನ್ನಿ ಸುಮಾರು 30 ವರ್ಷಗಳಿಂದ ಇಲ್ಲಿ ತಕ್ಕಂತ ಅನೇಕ ನಮ್ಮ ನಾಯಕರನ್ನ ಒಳಗೊಂಡಂತೆ
ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆದರೆ ಮೋದಿಯವರ ಒಂದು ಕರೆ ಹರ್ಗ ತಿರಂಗ ತಿರಂಗ ಯಾತ್ರೆಯನ್ನು ಪ್ರತಿಯೊಬ್ಬ ನಾಗರಿಕ ಭಾಗವಹಿಸಬೇಕೆಂದು ಕರೆ ನೀಡಿದಾಗ ಇವತ್ತಿನ ನಮ್ಮ ಪಕ್ಷದ ನಾಯಕರು ವಿಶೇಷವಾಗಿ ಎಲ್ಲ ನಾಯಕರನ್ನು ಹೋಬಳಿ ಅಧ್ಯಕ್ಷ ಉಳ್ಕೊಂಡೆ ಜಿಲ್ಲಾ ಉಪಾಧ್ಯಕ್ಷ ಉಳ್ಕೊಂಡಂತೆ ಇವತ್ತಿನ ತಿರಂಗ ಯಾತ್ರೆ ಬೈಕ್ ರ್ಯಾಲಿ ಕಾರ್ಯಕ್ರಮ ನನ್ನ ಜೀವನದಲ್ಲಿ ನೋಡಿದಂಥ ಒಂದು ಸ್ವರ್ಗದ ಭಾರತ ಮಾತೆಯ ಸ್ವರ್ಗದ ಬಾಗಿಲಲ್ಲಿ ನಿಂತು ನನ್ನ ತಾಯಿಯ ದರ್ಶನ ಆಗುವ ರೀತಿ ಇತ್ತು. ಇನ್ನು ಇದೇ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರುಗಳಾದ ಬಿಬಿಐ ರಾಜು, ಮುನಿರಾಜುಗೌಡ, ಟಿವಿ ಬಾಬು, ಕೆ ಶಿವಪ್ಪ, ನಿವೃತ್ತ ಐಎಎಸ್ ಅಧಿಕಾರಿ ಶಿವರಾಮ್, ಯಮರೆ ಪುನೀತ್ ಮುಂತಾದವರು ಮಾತನಾಡಿ ನಾಡಿನ ಜನತೆಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಕೋರಿದ್ದು ಹೀಗೆ. ಅಮೃತ ಮಹೋತ್ಸವದ ಅಂಗವಾಗಿ ಆನೇಕಲ್ ತಾಲೂಕಿನ ಮೂರು ಮಂಡಲದಲ್ಲಿ ಹಮ್ಮಿಕೊಂಡಿದ್ದಂಥ ಬೈಕ್ ರ್ಯಾಲಿ ಅಭೂತಪೂರ್ವವಾದಂಥ ಒಂದು ಫಲಿತಾಂಶವನ್ನು ಕೊಟ್ಟಿದೆ. ತಾಲೂಕಿನ ಅನೇಕರ ಒಂದು ಭಾವನೆ ಇತ್ತು. ಆನೇಕಲ್ ತಾಲೂಕಿನಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿದ್ದಾರೆ ಅನ್ನೋ ಮಾತು ಇತ್ತು. ಅದಕ್ಕೆ ಇವತ್ತು ಆನೇಕಲ್ ತಾಲೂಕಿನಾದ್ಯಂತ ನಡೆದಂತಹ ಒಂದು ಬೈಕ್ ರ್ಯಾಲಿ ಪಕ್ಷದ ಮೂರು ಮಂಡಲದ ಅಧ್ಯಕ್ಷರುಗಳು, ಯುವ ಮೋರ್ಚಾ ಅಧ್ಯಕ್ಷರುಗಳು ಇವತ್ತು ಅಭೂತಪೂರ್ವವಾದಂಥ ಒಂದು ಸಂಘಟನೆಯನ್ನು ಮಾಡಿ ಈ ಆಜಾದಿ ಕಾ ಅಮೃತ ಮಹೋತ್ಸವಕ್ಕೆ ಒಂದು ವಿಶೇಷವಾದಂತಹ ಮೆರುಗನ್ನು ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಅರ್ಥವನ್ನು ಕಲ್ಪಿಸಿದ್ದಾರೆ. ಸಂಭ್ರಮಾಚರಣೆ ಆಚರಿಸ್ತಾರೆ ನೋಡಿದ್ರೆ ನಮಗನ್ಸುತ್ತೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು, ಸಾರ್ಥಕ ಆಯಿತು ಅನ್ನೋ ಒಂದು ಅರಿವಾಗ್ತಾ ಇತ್ತು. ಇವತ್ತು ಮತ್ತೊಂದು ಸಂತೋಷ ಅಂತ ಹೇಳಿದ್ರೆ ಹಿಂದೆ ಎಲ್ಲರೂ ಪ್ರಪಂಚದಲ್ಲಿ ಅಮೇರಿಕಾ ದೊಡ್ಡಣ್ಣ ಅಂತ ನೋಡ್ತಾ ಇದ್ರು. ಇವತ್ತು ಇಡೀ ಪ್ರಪಂಚ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತದ ಕಡೆ ತಿರುಗಿ ನೋಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ಸನ್ಮಾನ್ಯ ನರೇಂದ್ರ ಮೋದಿಯವರು. ಭಾರತ ವಿಶ್ವಗುರು ಆಗಲಿಕ್ಕೆ ಹೊರಟಿದೆ. ಯಾವುದೇ ಒಂದು ನೀತಿ, ಪ್ರಪಂಚದ ನೀತಿ ನಿಯಮ ಜಾರಿಗೆ ಬರಬೇಕಾದ್ರೆ ಸನ್ಮಾನ್ಯ ಮೋದಿಯವ್ರನ್ನ ಕೇಳಬೇಕು ಅನ್ನೋ ಒಂದು ಪರಿಸ್ಥಿತಿ ಪ್ರಪಂಚದಲ್ಲಿ ಉದ್ಭವ ಆಗಿದೆ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ನಮ್ಮ ಮೋದಿಯವರು ಭಾರತವನ್ನು ಎಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಏನಿವತ್ತು ನಮ್ಮ ಮೋದಿಜಿಯವರು ಕರೆ ಕೊಟ್ಟರು, ಈ ಒಂದು 75 ವರ್ಷಗಳ ಆದ ನಂತರ ಏನು ಸುವರ್ಣ ಮಹೋತ್ಸವವನ್ನು ಹಬ್ಬವನ್ನಾಗಿ ದೇಶದಾದ್ಯಂತ ಆಚರಿಸಬೇಕು, ಈ ಒಂದು ದೇಶದ ಸಾರ್ವಭೌಮತ್ವ ಏಕತೆಯನ್ನು ಇಡೀ ವಿಶ್ವಕ್ಕೆ ಸಾರಬೇಕು, ನಮ್ಮ ದೇಶ ಭಾರತ ದೇಶ ವಿಶ್ವಕ್ಕೆ ಗುರು ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಒಮ್ಮತವಾಗಿ ಹರ್ ಘರ್ ತಿರಂಗ ಮನೆ ಮನೆ ಮೇಲೂ ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸುವ ಮುಖಾಂತರವಾಗಿ, ಅದರಲ್ಲಿಯೂ ಸಹ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ಯುವ ಮೋರ್ಚಾದ ಎಲ್ಲ ನಾಯಕರುಗಳು, ಭಾರತದ ಎಲ್ಲ ಬಿಜೆಪಿ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ದೇಶದ ಒಂದು ಹಿರಿಮೆ ಮತ್ತು ಹೆಮ್ಮೆಯನ್ನು ಎತ್ತಿಡುವಂತಹ ಒಂದು ಕೆಲಸವನ್ನು ನಮ್ಮ ದೇಶದ ಪ್ರಧಾನಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅವರು ಕಡೆ ಕೊಟ್ಟಿರುವ ನಿಲುವಿನಲ್ಲಿ ಇಡೀ ದೇಶದ ಎಲ್ಲ ಮನೆಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಆರಿಸಿದ್ದೀವಿ. 13ನೇ ತಾರೀಕು ಅಂದರೆ ನಿನ್ನೆ ಬೆಳಗ್ಗೆಯಿಂದ ಹಿಡಿದು ನಾಳೆ ಸಂಜೆ ನಮ್ಮ ನಾಯಕರಾದಂಥ ನಾರಾಯಣ ಸ್ವಾಮಣ್ಣನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮವಾದ ಒಂದು ಪ್ರತಿಕ್ರಿಯೆ ಸಹ ಬಂದಿದೆ. ದೇಶದ ಐಕ್ಯತೆ ಮತ್ತು ಸಮಗ್ರತೆಗಾಗಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಈ ದೇಶದ ಎಲ್ಲ ದೇಶಾಭಿಮಾನಿಗಳ ಮನೆಯ ಮೇಲೆ
ತಿರಂಗ ಧ್ವಜ ಆರಬೇಕು ಎಂಬ ಉದ್ದೇಶದಿಂದ 75ನೇ ವರ್ಷದ ಒಂದು ಅಮೃತ ಮಹೋತ್ಸವ ಸ್ವಾಮಿ ವಿವೇಕಾನಂದ ಕಂಡಂತ ಕನಸಿಗೆ ಹಾಗೂ ಆ 6.5 ಲಕ್ಷ ಯೋಧರಿಗೆ ನಾವು ಕೊಡುವಂತ ಗೌರವ ಈ ಸಂದರ್ಭದಲ್ಲಿ ಪಾಲ್ಗೊಂಡಂತ ಎಲ್ಲ ಆನಿಕಲ್ ವಿಧಾನಸಭಾ ಕ್ಷೇತ್ರದ ಹಿರಿಯರಿಗೂ ಕಾರ್ಯಕರ್ತರಿಗೂ ಹಾಗೂ ಸಹಕಾರ ಕೊಟ್ಟಂತ ಆರಕ್ಷಕ ಸಿಬ್ಬಂದಿ ಸಹಕಾರಗೊಳಿಸಿದ್ದಕ್ಕೆ ಈ ರ್ಯಾಲಿಯಲ್ಲಿ ಭಾಗವಹಿಸಿದ ನಮ್ಮೆಲ್ಲ ಭಾರತೀಯ ಜನತಾ ನಮ್ಮೆಲ್ಲ ಭಾರತೀಯರು ಮತ್ತು ನಮ್ಮೆಲ್ಲ ತಾಲೂಕಿನ ಎಲ್ಲ ನಾಗರಿಕರಿಗೂ ನಾನು ನಮ್ಮ ಮಂಡಲದ ಪರವಾಗಿ ಮತ್ತು ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ಈ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅವರಿಗೆ ದಿನಾಚರಣೆಯ ಶುಭಾಶಯಗಳನ್ನು ಪ್ರತಿಯೊಬ್ಬ ನಾಗರಿಕರಿಗೂ ದೇಶಭಕ್ತ ಭಾರತೀಯರಿಗೂ ತಿಳಿಸ್ತಾ ಏನು ಇವತ್ತಿನ ದಿನ ಬೃಹತ್ ಬೈಕ್ ರ್ಯಾಲಿಯನ್ನು ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ 3 ಮಂಡಲ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಬೈಕ್ ರ್ಯಾಲಿಗೆ 3 ಮಂಡಲದಿಂದ ದೇಶಭಕ್ತ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ರ್ಯಾಲಿಯನ್ನು ಅಭೂತಪೂರ್ವವಾಗಿ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ಮತ್ತೊಮ್ಮೆ 3 ಮಂಡಲ ಬಿಜೆಪಿ ಕಾರ್ಯಕರ್ತ ಬಂಧುಗಳೇ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ಇಡೀ ಭಾರತ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಶುಭ ಕೋರುತ್ತಾ ಇವತ್ತೊಂದು ದಿವಸ ತುಂಬ ನಾವು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಭಿಕ್ಷೆ ಬಿಡ್ತಾ ಇದ್ವಿ. ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಮುಖ್ಯಮಂತ್ರಿಗಳಲ್ಲಿ ಭಿಕ್ಷೆ ಬಿಡ್ತಾ ಇದ್ದೀವಿ, ಮಂತ್ರಿಗಳಲ್ಲಿ ಭಿಕ್ಷೆ ಬಿಡ್ತಾ ಇದ್ದೀವಿ, ಇವರು ಕೇಂದ್ರ ಸಚಿವರಿದ್ದಾರೆ ಇವರಲ್ಲೂ ಭಿಕ್ಷೆ ಬಿಡ್ತೀವಿ ಆಯ್ತಲ್ಲ. ದಯವಿಟ್ಟು ಅನುದಾನಗಳನ್ನು ಕೊಡಿಸಿ ನಮ್ಮ ಕ್ಷೇತ್ರವನ್ನು ಅವ್ರ ಕ್ಷೇತ್ರ, ಯಾಕಂದರೆ ಅವ್ರ ಹಿಂದೆ ಶಾಸಕರು ಸಚಿವರಾಗಿದ್ದಂಥವ್ರು ಅವರು ಈ ಕ್ಷೇತ್ರವನ್ನು ಆಳಿರ್ತಕ್ಕಂಥವ್ರು, ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರ ಕಷ್ಟ ಸುಖಗಳನ್ನು ಅರ್ಥಕೋಬೇಕಾಗಿದೆ. ಅದಕ್ಕೋಸ್ಕರ ಅವರು ಮುಂದೆ ಬಂದು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅನುದಾನವನ್ನು ಬಿಡುಗಡೆ ಮಾಡಿಸ್ತೀವಿ, ಇಲ್ಲಾಂದರೆ ನಮ್ಮ ಹೋರಾಟ ನಾವು ಮಾಡ್ತೀವಿ. ಅದು ಇಲ್ಲಿದ್ದರೆ ಅವ್ರದೇ ಸರ್ಕಾರ ಇದೆ, ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದೆ, ಯಾವ ರೀತಿಯಾದಂಥ ಒಂದು ತನಿಖೆಯನ್ನು ಬೇಕಾದ್ರೂ ಮಾಡಿಸ್ಲಿ, ಯಾಕೆ ಬೇಡ ಅಂತ ಹೇಳಿದವ್ರೆ ಇಟ್ಕೊಂಡವ್ರೇನು ಯಾರಾದ್ರು ಇಟ್ಕೊಂಡವ್ರೆ ಬೇಡ ಅಂತ ಹೇಳ್ತಾರೆ. ತಾರತಮ್ಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಪೇಪರೆಲ್ಲ ನೋಡಿದ್ರಲ್ಲ ತಾವು, ಪ್ರಜಾವಾಣಿ ಪೇಪರಲ್ಲೇ ಬಂದಿದೆಯಲ್ಲ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದಾರೆ ಅಂತೇಳಿ. ನಾವೇನಾದ್ರು ಅದನ್ನು ಮುಚ್ಚಿಟ್ಕೊಂಡಿದ್ದೀವ ಇಲ್ಲ ಏನಾದ್ರು ಅಕಸ್ಮಾತ್ ಗೊತ್ತಿಲ್ಲದ್ರ ಏನಾದ್ರು ಸುಳ್ಳು ಹೇಳ್ತಾ ಇದ್ದೀವ? ಏನೂ ಇಲ್ವಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ, ನಮ್ಮ ಹತ್ರ ಎಷ್ಟು ಸಾರಿ ಕೊಟ್ಟಿದ್ದೀನಿ ಅಂತೇಳಿ ನಮ್ಮ ಹತ್ರ ಮಾಹಿತಿ ಇಟ್ಕೊಂಡಿದ್ದೀವಿ, ಲೆಟ್ರೆಡ್ ಇಟ್ಕೊಂಡಿದ್ದೀವಿ. ಎಷ್ಟು ಸಾರಿ ನಾನು ಕೇಳಿದ್ದೀನಿ, ಎಷ್ಟು ಸಾರಿ ಮಾತಾಡಿದ್ದೀನಿ, ಎಲ್ಲೆಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಅಂತೆಲ್ಲ ಮಾತಾಡಿದ್ದೀನಿ. ಅವ್ರು ಗೊತ್ತಿಲ್ಲ ಪಾಪ, ನಮ್ಮ ಹಿರಿಯರಿದ್ದಾರೆ ಯಾರು ನಾರಾಯಣಸ್ವಾಮಿ ಅವರು, ನಮ್ಮ ಹಿರಿಯರವ್ರು ತುಂಬ, ಅವ್ರಿಗೆ ನಾವು ತುಂಬ ಗೌರವ ಕೊಡ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ. ವಿಧಾನಸಭೆಯಲ್ಲಿ ಕೇಳಿದ್ದಾರೆ, ಹಾಂ ನಾನು ವಿಧಾನಸಭೆಯಲ್ಲೇ ಖಂಡಿತವಾಗ್ಲೂ ನಾನು ಒಬ್ಬ ಶಾಸಕ ಈ ಪದವನ್ನು ಹೇಳಬಾರ್ದು. ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ, ಮುಖ್ಯಮಂತ್ರಿಯಾಗಿದ್ದಾಗ, ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ, ಈಶ್ವರಪ್ಪನವರು ಗ್ರಾಮೀಣ ಮಂತ್ರಿ ಸಚಿವನಾಗಿದ್ದಾಗ ಎಷ್ಟು ಹಣ ಬಂದಿದೆ ಅನ್ನೋದನ್ನು ವೈಟ್ ಪೇಪರ್ ಒರೆಸ್ಲಿ ದಾಖಲೆಗಳ ಸಮೇತ ಯಡಿಯೂರಪ್ಪನಾಗಲಿ, ಸನ್ಮಾನ್ಯ ಯಡಿಯೂರಪ್ಪನವರಾಗಲಿ, ಬೊಮ್ಮಾಯಿ ಅವರಾಗಲಿ, ಅಥವಾ ನಮ್ಮ ಈಶ್ವರಪ್ಪನವರಾಗಲಿ ಗ್ರಾಮೀಣ ಸಚಿವರು ಅದರಲ್ಲಿ ಕೊರತೆ ಆಗಿದ್ದರೆ ನಾವೇ ಕ್ಷಮೆ ಕೊಡ್ತೀವಿ. ನಾವೇ ಕ್ಷಮೆ ಕೊಡ್ತೀವಿ, ಕೊಡ್ಲೇ ಇಲ್ಲ ತಾರತಮ್ಯ ಅಲ್ಲ ಸರ್, ಕ್ಷಮೆ ನಾವು ಕೊಡ್ತೀವಿ. ದಾಖಲೆ ಸಮೇತ ಅದ ಬರಲಿಲ್ಲ ಅಂದ್ರೆ ನಾವೇನು ಮಾತಾಡ್ತಾ ಇರ್ಲಿಲ್ಲ. ಕೆಲವೇ ದಿನಗಳಲ್ಲಿ ದಾಖಲೆಗಳನ್ನ ಈ ಕ್ಷೇತ್ರದಲ್ಲಿ ಬಿಡುಗಡೆ ಮಾಡ್ತೀವಿ. ಬೆಂಗಳೂರು ನಗರಕ್ಕೆ ಆನೇಕಲ್ಲನ್ನ ಹೋಲ್ಸಕ್ ಹೋಗ್ಬೇಡಿ, BBAB ಲಿಮಿಟ್ಸ್ಗೆ ಆನೇಕಲ್ ತಾಲೂಕನ್ನ ಹೋಲ್ಸಕ್ ಹೋಗ್ಬೇಡಿ. ಈ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂತ ಕ್ಷೇತ್ರಗಳಿಗೆ ಕೊಟ್ಟಂತ ಹೆಚ್ಚು ಹಣಕ್ಕಿಂತ ನಿಮಗೆ ಕೊಟ್ಟಿದ್ದರೆ ಒಪ್ಕೊಳ್ಳಿ. ತೆಗೆದುಕೊಂಡು ಯೋಜನೆಗಳನ್ನು ತೆಗೆದುಕೊಂಡು ಮತ್ತು ಅದೇ ಸರ್ಕಾರನ ತೆಗಳೋದು ನಿಮಗೆ ಗೌರವ ತರೋದಿಲ್ಲ. ಕಾಂಗ್ರೆಸ್ನವರು, ಸಾವರ್ಕರ್ ಅವರು ದೇಶಪ್ರೇಮಿ ಅಲ್ಲ, ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಅಂತೇಳಿ ಬಾಯಲ್ಲಿ ಹೇಳ್ತಾರೆ. ಆದರೆ ಅಂಡಮಾನ್ ನಿಕೋಬಾರ್ಗೆ ಹೋಗಿ ಆ ಕರಿ ನೀರನ್ನು ದಾಟಿ ವೀರ ಸಾವರ್ಕರ್ ಅವರಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಟ್ಟಿದ್ದು ಬ್ರಿಟಿಷರು ಅಂತೇಳಿ ಒಂದು ಸಲ ಆ ಜೈಲು ಭೇಟಿ ಮಾಡಿ ಬರಲಿ ಅಂತೇಳಿ ಸಿದ್ದರಾಮಯ್ಯನವರಿಗೆ DK ಶಿವಕುಮಾರ್ಗೆ ಪ್ರಾರ್ಥನೆ ಮಾಡ್ತೀನಿ. ಅದು ರಾಮನಗರ ರೆಡ್ಡಿ ಗೊತ್ತಿರೋದು, ನಾವು ಮಾಡಿದ್ದಲ್ಲ.
ಸರ್ಕಾರ ಮೀಸಲಾತಿ ಮಾಡಿದ್ದಲ್ಲ, ಎಲೆಕ್ಷನ್ ಕಮಿಷನ್ ಮಾಡಿರೋದು. ಎಲೆಕ್ಷನ್ ಕಮಿಷನ್ ಮೀಸಲಾತಿಯನ್ನು ನಾನು ಪ್ರಶ್ನೆ ಮಾಡೋದಿಲ್ಲ. ಸರ್ಕಾರಿ ಕಂದಾಯ ಭೂಮಿ ಅಂತ ಡಿಕ್ಲೇರ್ ಆಗಿದೆ ಈ ದೇಶದ ಅಥವಾ ರಾಜ್ಯದ ಕಂದಾಯ ಭೂಮಿಯಲ್ಲಿ, ಸಾರ್ವಜನಿಕರಿಗೆ ಸೇರಿದಂಥ ಭೂಮಿಯಲ್ಲಿ ಸರ್ಕಾರದ ಅನುಮತಿಯನ್ನು ಪಡೆದು ಯಾವುದೇ ಕಾರ್ಯಕ್ರಮ ನಡೆಸೋದಕ್ಕೆ ಈ ರಾಜ್ಯದ ಯುವಕರಿಗೆ, ಇದೆಲ್ಲ ನಾಗರಿಕರಿಗೆ, ಎಲ್ಲ ವರ್ಗದವರಿಗೆ ಆ ಸ್ವತಂತ್ರದು ಸರ್ಕಾರ ಆ ಒಂದು ಸರ್ಕಾರಿ ಭೂಮಿಯಲ್ಲಿ ಸಾರ್ವಜನಿಕ ನಾಡ ಹಬ್ಬಗಳನ್ನು, ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡೋದಕ್ಕೆ ಕೊಡ್ತೀವಿ ಅಂತ ಒಂದು ಸಾರಿ ತೀರ್ಮಾನ ಮಾಡಿದ ಮೇಲೆ ಬಹುಶಃ ಗಣಪತಿ ಉತ್ಸವ ಅದು ನಮ್ಮ ನಾಡ ಹಬ್ಬನೇ ಅವಕಾಶ ಕೊಡ್ತಾರೆ ಅಂತ ವಿಶ್ವಾಸ ನನಗಿದೆ. ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.